ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನ್ ಮಾಡ್ತಿದ್ದೀರಾ ಅಮ್ಮ ನೀವು? ಎ ತಾರಾ, ಇವ್ರು ಯಾರು ಅಂತ ಗೊತ್ತಿದ್ರೆ ಅವ್ರ ಕೈಲಿ ಕಾಲು ತೋಸ್ಕೊತಿದ್ಲಲ್ಲ, ಎಷ್ಟೇ ಕೊಬ್ಬು ನಿನಗೆ, ಇನ್ನು ನಿನ್ ನಾಯಿ ಬುದ್ಧಿ ಬಿಟ್ಟಿಲ್ವಾ? ಯಾವಳಿಗೆ ನಾಯಿ ಅಂತ ಹೇಳ್ತಿದ್ಯಾ? ಅವಳು ನಮ್ಮ ಮನೆ ಕೆಲಸದವಳು, ಅದಕ್ಕೆ ಕಾಲು ತೋಸ್ಕೊತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಇದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾವಳೆ? ಮೊದ್ಲು ದಾಟ್ ಇಲ್ಲಿಂದ. ಏನು ನನ್ನೇ ಹೋಗು ಅಂತ್ಯಾ? ಮಾಡ್ತೀನಿ ತಡಿ. ಸಾಕ್ಷಿ ಆಧಾರಗಳು ಎಲ್ಲಿವೆ? ಅದು ಇವನ್ ಕೈಗೆ ಏನಾದ್ರೂ ಸಿಕ್ಬಿಟ್ರೆ ಮತ್ತೆ ಏನಾದ್ರೂ ತೊಂದರೆ ಆಗತ್ತೆ. ಇನ್ನೊಂಥರ ತಲೆನೋವು ಶುರುವಾಯ್ತಲ್ಲ. ಏನಾದ್ರೂ ಒಪ್ಕೊಂಡ್ರ? ಒಪ್ಕೊಂಡ್ರು ಕಣ, ಆದ್ರೆ ಹೊಸ ಸಮಸ್ಯೆ ಶುರುವಾಗಿದೆ. ಇನ್ನೊಂದ್ ಸಮಸ್ಯೆನ? ಏನಮ್ಮ ಅದು? ಆ ನಂಜುಂಡೇಗೌಡನ್ ಖ್ಯಾತೆ ಗೊತ್ತಲ್ವಾ, ಎಲ್ರು ಹೋದ್ಮೇಲೆ ಮಾತಾಡ್ತಾನೆ. ಏನಾಯ್ತು ಗೊತ್ತಾ? ಸಾಕ್ಷಿ ಆಧಾರನ ಕರೆದು ಮಾತ್ರಕ್ಕೆ ನೀನು ಗೆದ್ದುಬಿಟ್ಟೆ ಅಂತ. ವಿಶ್ವ, ಇದು ಕೈ ಮೀರಿ ಹೋಗೋದಕ್ಕಿಂತ ಮುಂಚೆ ಆ ಫೈಲ್ ಎಲ್ಲಿದೆ ಅಂತ ತಿಳ್ಕೊಳ್ಳೇಬೇಕು. ನನಗೆ ಆ ಫೈಲ್ ಬೇಕು, ಇಲ್ಲ ಅಂದ್ರೆ ಅಪಾಯ ಕಟ್ಟಿಟ್ ಬುದ್ಧಿ. ಅದ್ ಯಾರ ಹತ್ರ ಇದ್ರು ಕೂಡ ನನಗೆ ಅಪಾಯ. ವಿಶ್ವ, ಮೊದಲು ಆ ಫೈಲ್ ಎಲ್ಲಿದೆ ಅಂತ ಹುಡುಕಿಸ್ಬೇಕು. ನಿಮ್ ಪ್ರಕಾರ ಆ ಫೈಲ್ ಎಲ್ಲಿರಬಹುದು? ಅವತ್ತು ಪವಿತ್ರನ ಹತ್ರದಿಂದ ನಯನ ಆ ಫೈಲ್ನ ತಗೊಂಡ್ ಬಂದಿದ್ದಾಳೆ. ಆದ್ರೆ ನಯನ ಆ ಫೈಲ್ನ ಎಲ್ಲಿಟ್ಟಿದ್ದಾಳೆ ಅಂತ ಯಾರಿಗೂ ಗೊತ್ತಿಲ್ಲ. ಅದು ಗೊತ್ತಿರೋದು ನಯನನಿಗೆ ಮಾತ್ರ. ಅವ ಹೀಗ್ ಮಾಡಿದ್ರೆ ಹೇಗೆ? ನಯನ ಹೇಗಿದ್ರು ನಿಮ್ ಮಾತು ಕೇಳ್ತಾಳೆ, ಡೈರೆಕ್ಟ್ ಆಗಿ ಅವಳನ್ನ ಫೈಲ್ ಕೊಡು ಅಂತ ಕೇಳ್ಬಹುದಲ್ವಾ? ಬೇಡ ವಿಶ್ವ, ನಾನು ಹೋಗಿ ನೇರವಾಗಿ ಫೈಲ್ನ ನಯನನ ಹತ್ರ ಕೇಳ್ಬಿಟ್ರೆ ಪಾಪ ಅವಳು ನನ್ ಬಗ್ಗೆ ಏನಾದ್ರೂ ತಪ್ಪು ತಿಳ್ಕೊಂಡ್ಬಿಟ್ರೆ. ಬೇಡ ವಿಶ್ವ, ಆ ಫೈಲ್ನ ಹೇಗಾದ್ರೂ ಮಾಡಿ ಕಳ್ತನ ಮಾಡಿಸ್ಬೇಕು. ನಯನ ಫೈಲ್ಗಳನ್ನ ನಮ್ಮನೆಯಲ್ಲೇ ಎಲ್ಲಾದ್ರೂ ಇಟ್ಟಿರ್ತಾಳೆ, ಸರಿಯಾಗಿ ಹುಡ್ಕಿದ್ರೆ ಸಿಕ್ಕೇ ಸಿಗತ್ತೆ. ಆದ್ರೆ ಒಂದ್ ವಿಷಯ ನೆನ್ಪಿರ್ಲಿ, ಯಾವುದೇ ಕಾರಣಕ್ಕೂ ಈ ಫೈಲ್ಗಳನ್ನ ನಾವು ಹುಡುಕ್ತಿದ್ದೀವಿ ಅನ್ನೋ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ನಮ್ಮ ಮನೆ ಒಳಗಡೆನೆ ಹುಡುಕ್ಬೇಕು ಅಂದ್ರೆ ಇನ್ಯಾರ ಕೈಯಿಂದನೂ ಸಾಧ್ಯ ಇಲ್ಲ, ಆ ಕೋತಿ ಸುರೇಶನ್ ಕೈಯಿಂದ ಮಾತ್ರ ಸಾಧ್ಯ. ಒಂದ್ ಕೆಲ್ಸ ಮಾಡು ವಿಶ್ವ, ಆ ಸುರೇಶನ್ನ ಫೋನ್ ಮಾಡಿ ಬರೋದಕ್ಕೆ ಹೇಳು. ಅಲ್ಲಮ್ಮ, ಅವರೇ ಎಲ್ಲ ಕಡೆ ಸುಟ್ಕೊಂಡು ಓಡಾಡ್ತಾ ಇದ್ದಾರೆ, ಅವರಿಂದ ಈ ಕೆಲ್ಸ ಸಾಧ್ಯನಾ? ದುಡ್ಡು ಅಂದ್ರೆ ಲಂಕೆನೆ ಸುಟ್ಟು ಹಾಕ್ತಾನ ಅವನು. ಮೊದ್ಲು ಕರ್ಸು.
ಸುರೇಶ್ ಅಣ್ಣ ಎಲ್ಲಿದ್ದೀರಾ? ಇನ್ನೆಲ್ಲಿ ಇರ್ತೀನಪ್ಪ, ಮನೆಯಲ್ಲೇ ಇದ್ದೀನಿ. ಬೇಗ ಕೆಳಗಡೆ ಬನ್ನಿ, ಸ್ವಲ್ಪ ಮಾತಾಡ್ಬೇಕು. ಆಯ್ತು, ಬರ್ತೀನಿ. ಬರ್ತಾ ಇದಾರೆ ಅಮ್ಮ. ನನಗೇನೋ ಡೌಟು, ಆ ಫೈಲ್ನ ನಯನ ಇಲ್ಲೇ ಇಟ್ಟಿರ್ತಾಳ ಅಂತ. ಹುಡುಕುದ ಮೇಲೆ ಅಲ್ವೇ ನಮ್ಮ ವಿಷಯ ಗೊತ್ತಾಗೋದು. ತಾಳ್ಮೆ. ತುಂಬಾ ಜಾಸ್ತಿ ಆಗ್ತಿದೆ ನಿಮ್ದು. ಹೀಗೆಲ್ಲ ನಡ್ಕೊಳಕ್ ಹೆಂಗ್ರಿ ಮನ್ಸ್ ಬರುತ್ತೆ ನಿಮ್ಗೆ? ಎಲ್ಲ ಗೊತ್ತಿದ್ದು ಈ ತರ ಆಡಿದ್ರೆ ಏನಂತಾರೆ ನಿಮ್ಗೆ? ಒಬ್ಬ ಮನುಷ್ಯನ್ಗೆ ಮನುಷ್ಯತ್ವ ಅನ್ನೋದು ಸ್ವಲ್ಪನಾದ್ರೂ ಇರ್ಬೇಕು. ಅದನ್ನ ತಲೆಯಲ್ಲಿ ಇಟ್ಕೊಂಡು ಬದುಕ್ರಿ. ಯಾರ ಹತ್ರ ಮಾತಾಡ್ತಾ ಇದೀಯೋ, ನಾನೇನು ನನ್ ಲೆವೆಲ್ ಏನು ಅಂತ ತಿಳ್ಕೊಂಡ್ ಮಾತಾಡಿದ್ರೆ ಒಳ್ಳೇದು. ನೀವೊಬ್ರು ಲೆವೆಲ್ ಬಗ್ಗೆ ಮಾತಾಡಕ್ಕಿಂತ ಮುಂಚೆ ನಿಮ್ ಲೆವೆಲ್ ಏನು ಅಂತ ತಿಳ್ಕೋಬೇಕು. ನಾನು ಇಂದ್ರಾಣಿ ಸೊಸೆ, ಮಾತಾಡೋ ಅಧಿಕಾರ ನನಗೂ ಇದೆ. ಮಾತುಗ್ ಮುಂಚೆ ಇಂದ್ರಾಣಿ ಸೊಸೆ ಇಂದ್ರಾಣಿ ಸೊಸೆ ಅಂತ ಹೇಳ್ತಿರಲ್ಲ, ಆ ಇಂದ್ರಾಣಿಗೆ ತಿನ್ನಕ್ ಇಟ್ಟಿಲ್ದೆ ಇದ್ದಾಗ, ಉಳ್ಕೊಳಕ್ ಜಾಗ ಇಲ್ದೆ ಇದ್ದಾಗ ಜಾಗ ಕೊಟ್ರಲ್ಲ ಯಜಮಾನ್ರು, ಆ ಯಜಮಾನ್ರು ತಂಗಿ ಮಗ ನಾನು. ನಿಮ್ಗೆ ಇಷ್ಟಿರ್ಬೇಕಾದ್ರೆ ಇನ್ನು ನನ್ಗೆಷ್ಟಿರ್ಬೇಡ. ಏನೋ ನಿಮ್ಮ ಅತ್ತೆ ಇಂದ್ರಾಣಿ ಅವರಿಗೇನೆ ಅವಳು ಇವಳು ಅಂತ ಮಾತಾಡ್ತಾ ಇದೀಯಾ? ನಾಲ್ಗೆ ಬಿಗಿ ಹಿಡ್ದು ಮಾತಾಡೋದ್ನ ಮೊದ್ಲು ಕಲಿ ನೀನು. ಹೇಯ್, ನಾನು ಆವಾಗ್ಲಿಂದ ನೋಡ್ತಾನೆ ಇದ್ದೀನಿ, ಏನ್ ಹೋಗು ಬಾ ಅಂತ ಮಾತಾಡ್ತಾ ಇದೀಯಾ? ನೀನೊಂದ್ ಹೆಣ್ಣು ಅಂತ ಸುಮ್ನೆ ಬಿಡ್ತಾ ಇದೀನಿ, ಇಲ್ಲ ಸಿಗದಾಕ್ಬಿಡ್ತಾ ಇದೆ. ನೀನಲ್ಲಿ ದುರಾಂಕಾರ ಮಾಡಿರೋದಕ್ಕೆ ಇಲ್ಲಿಗ್ ಬಂದ್ ಬಿದ್ದಿದ್ಯಾ? ಇನ್ನು ಬುದ್ಧಿ ಬಂದಿಲ್ವಾ ನಿನ್ಗೆ? ಹಲೋ, ಎಕ್ಸ್ಕ್ಯೂಸ್ ಮಿ, ಅವ್ರು ನನ್ನ ಆಚೆ ಹಾಕಿಲ್ಲ, ಇದು ನನ್ನ ಮನೆ, ಅದಕ್ಕೆ ನಾನೇ ಬಂದಿದ್ದು. ನವೀನ ಬೇಡಪ್ಪ, ಸುಮ್ನೆ ಇರು. ಬೇಡ, ಈ ಜಗಳ ಎಲ್ಲ ಬೇಡ. ಅತ್ತೆ ನೀವು ಸ್ವಲ್ಪ ಸುಮ್ನಿದ್ಬಿಡಿ, ನೀವ್ ಹಿಂಗಿರೋದಕ್ಕೆ ಇವಳು ಹಿಂಗೆಲ್ಲ ಆಡ್ತಾ ಇರೋದು. ಏಯ್, ಅಲ್ಲಿ ಹಿಂಸೆ ಕೊಟ್ಟಿದ್ ಸಾಕಾಗ್ಲಿಲ್ಲ ಅಂತ ಇಲ್ಲೂ ಬಂದ್ ಪಾಪ ಅವ್ರಿಗೆ ಹಿಂಸೆ ಕೊಡ್ತಿದ್ಯಾ? ಏಯ್, ಅವ್ರು ಯಾರು ಏನು ಅಂತ ಗೊತ್ತಾದ್ಮೇಲೂ ಇಷ್ಟೆಲ್ಲ ಮಾಡ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ನವೀನ್ ಅವ್ರೆ ಬಿಡಿ, ಇಂಥವ್ರಿಗೆಲ್ಲ ಎಷ್ಟು ಬೈದ್ರು ಅಷ್ಟೇ, ಮಾನ ಮರ್ಯಾದೆ ಮೂರು ಬಿಟ್ಟು ನಿಂತಿರ್ತಾರೆ. ಆ ಮನೇಲಿ ರಾಯಲ್ ಲೈಫ್ ಲೀಡ್ ಮಾಡ್ತಿದ್ಯಲ್ಲ, ಅದ್ ಇವ್ರು ಹಾಕಿರೋ ಭಿಕ್ಷೆ ಅದು. ಏಯ್, ಮಾತಗ್ ಮುಂಚೆ ಇಂದ್ರಾಣಿ ಸೊಸೆ ಇಂದ್ರಾಣಿ ಸೊಸೆ ಅಂತ ಹೇಳ್ಕೊಂಡು ಓಡಾಡ್ತೀಯಲ್ಲ, ಅದನ್ ಬಿಟ್ರೆ ನಿನ್ ಹತ್ರ ಏನೂ ಇಲ್ಲ. ಇವತ್ತಿದೆಯಲ್ಲ ಅವ್ರ ಹತ್ರ ಆಸ್ತಿ, ಅದಕ್ಕೆಲ್ಲ ಇವರೇ ಒಡತಿ. ಅಂತದ್ರಲ್ಲಿ ಅವ್ರ ಹತ್ರನೇ ಕಾಲು ತುಸ್ಕೋತಾ ಇದ್ಯಾ? ನನಗ್ ಬರ್ತಾರ ಕೋಪ. ಸಾಕು, ನಿಲ್ಸು. ರಶ್ಮಿ, ಮೊದ್ಲು ಅವ್ನು ಇಲ್ಲಿಂದ ಕರ್ಕೊಂಡು ಹೋಗು. ಬಂದ್ಬಿಟ್ಟ ದೊಡ್ಡ ಕಿಸಿಯೋದಕ್ಕೆ. ತುಂಬಾ ಅತ್ಯಾಗಾಡ್ತಿದ್ದಾರೆ ಇಬ್ರು. ಇವರು ಇವರೇ ಲೈಲಾ ಮಜನು ಅಂತ ಅನ್ಕೊಂಡಿರ್ಬೇಕು. ಮಾಡ್ತೀನಿ. ಹೇಳು ವಿಶ್ವ, ಬರೋ ಕೇಳಿದೆ ಅಲ್ವಾ? ಥೂ, ಪಂಚೆ ಬಿಡೋ ಕೆಳಗೆ. ಹೇಳಿ ಅತ್ತೆ. ಸುರೇಶ, ನಿನ್ಗೊಂದು ಕೆಲಸ ವಹಿಸ್ಬೇಕು ಅಂತಿದ್ದೀನಿ, ಮಾಡ್ತೀಯಾ? ಏನ್ ಕೆಲಸ ಅತ್ತೆ? ಎಷ್ಟು ಕಾಸು ಬರುತ್ತೆ ಅತ್ತೆ? ನಿನ್ ಜೀವನದಲ್ಲೂ ನೋಡಿರಲ್ಲ, ಮುಂದೆ ನೋಡಕ್ಕಾಗಲ್ಲ ಅನ್ಸುತ್ತೆ. ಅಷ್ಟು ಕೊಡ್ತೀನಿ, ನನಗೆ ನನ್ ಕೆಲ್ಸ ಆಗ್ಬೇಕು ಅಷ್ಟೇ. ಅದೇ ಅತ್ತೆ, ಯಾವ್ದಾದ್ರು ಒಂದ್ ನಂಬರ್ ಹೇಳಿದ್ರೆ ನನಗೂ ಕನ್ಫರ್ಮ್ ಆಗತ್ತೆ ಅಂತ. 50 ಲಕ್ಷ.